have finished the our environment lesson. Okay. Now I will give you the answers for each question. Okay. Let's see here. In that first one, fill in the blanks. Okay. In that A, the innermost layer of the earth is called the core. Okay. Now earth the inner layer ge enanta karithivi andre core anta karithivi. Next B, water on the earth is in continuous motion. Okay. Bhoomi mele iruvanta neer enide andre it's in a continuous motion. Next C, the dash is the total amount of the water present on the earth. Okay. S percent to ಎಷ್ಟು ಇದೆ ಅಂದ್ರೆ 3/4 ಆಫ್ ದಿ ಅರ್ತ್. ಓಕೆ, ಏನಿದೆ ಅಂದ್ರೆ ವಾಟರ್ ಇಂದ ಕವರ್ ಆಗಿದೆ. ನೆಕ್ಸ್ಟ್ ಡಿ, ದ ಲೇಯರ್ ಆಫ್ ಗ್ಯಾಸಸ್ ಸರೌಂಡಿಂಗ್ ದಿ ಅರ್ತ್ ಈಸ್ ಕಾಲ್ಡ್. ಓಕೆ, ದ ಲೇಯರ್ ಆಫ್ ಗ್ಯಾಸಸ್ ಸರೌಂಡಿಂಗ್ ದಿ ಅರ್ತ್ ಈಸ್ ಕಾಲ್ಡ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಅಂದ್ರೆ ಅಟ್ಮಾಸ್ಫಿಯರ್ ಎದರಿಂದ ಸರೌಂಡ್ ಆಗಿದೆ ಅಂದ್ರೆ ಗ್ಯಾಸಸ್ ಇಂದ ಸರೌಂಡಿಂಗ್ ಆಗಿದೆ. ನೆಕ್ಸ್ಟ್ ಇ, ಡ್ಯಾಶ್ ಇಸ್ ದಿ ಎನ್ವಿರಾನ್ಮೆಂಟ್ ಇನ್ ವಿಚ್ ಅ ಲಿವಿಂಗ್ ಥಿಂಗ್ ಗ್ರೋಸ್. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹ್ಯಾಬಿಟೈಟ್ ಅಂತ ಕರಿತೀವಿ. ಅಂದ್ರೆ ಹ್ಯಾಬಿಟೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಈಸ್ ಅ ಎನ್ವಿರಾನ್ಮೆಂಟ್. ಓಕೆ, ಅಲ್ಲಿ ಯಾವುದೇ ಒಂದು ಲಿವಿಂಗ್ ಥಿಂಗ್ಸ್ ಗ್ರೋ ಆಗ್ಲಿಕ್ಕೆ ಏನಿರುತ್ತೆ ಅಂದ್ರೆ ಒಂದು ಸುಟೇಬಲ್ ಎನ್ವಿರಾನ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್, ರೈಟ್ ಟ್ರೂ ಆರ್ ಫಾಲ್ಸ್. ಇನ್ ದಟ್ ಎ, ವಾಟರ್ ಫ್ರಾಮ್ ವಾಟರ್ ಬಾಡೀಸ್ ಇವ್ಯಾಪರೇಟ್ಸ್ ಡ್ಯೂ ಟು ದಿ ಹೀಟ್ ಆಫ್ ದಿ ಸನ್. ಓಕೆ, ಸೂರ್ಯನ ಬಿಸಿಲಿನಿಂದ ಶಾಖದಿಂದ ಏನಾಗತ್ತೆ ಅಂದ್ರೆ ವಾಟರ್ ಇವ್ಯಾಪರೇಟ್ಸ್ ಆಗುತ್ತೆ. ಸೊ ದಿಸ್ ಒನ್ ಇಸ್ ದಿ ಟ್ರೂ. ನೆಕ್ಸ್ಟ್ ಬಿ, ಆಲ್ ಗ್ಯಾಸಸ್ ಆರ್ ಪ್ರೆಸೆಂಟ್ ಇನ್ ದಿ ಸೇಮ್ ಅಮೌಂಟ್ಸ್ ಇನ್ ದಿ ಅಟ್ಮಾಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಗ್ಯಾಸಸ್ ಒಂದೇ ಅಮೌಂಟ್ ಅಲ್ಲಿ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ದಿಸ್ ಒನ್ ಇಸ್ ದಿ ಫಾಲ್ಸ್, ಬಿಕಾಸ್ ಏನಿದೆ ಅಂದ್ರೆ ನೈಟ್ರೋಜನ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ರಿಮೈನಿಂಗ್. ಆಮೇಲೆ ನೆಕ್ಸ್ಟ್ ಆಕ್ಸಿಜನ್ ಅದಕ್ಕಿಂತ ಕಡಿಮೆ, ರಿಮೈನಿಂಗ್ ಎಲ್ಲಾ ಗ್ಯಾಸಸ್ ಸೇರಿ ಏನಾಗುತ್ತೆ ಅಂದ್ರೆ ಟೋಟಲ್ ಆಗಿ ದೇ ಆರ್ ಇನ್ ಅ ಡಿಫ್ರೆಂಟ್ ಅಮೌಂಟ್ಸ್. ನೆಕ್ಸ್ಟ್ ಸಿ, 3/4 ಆಫ್ ದಿ ಅರ್ತ್ ಈಸ್ ಕವರ್ಡ್ ಬೈ ವಾಟರ್. ಓಕೆ, 3/4 ಆಫ್ ದಿ ಅರ್ತ್ ಏನಾಗಿದೆ ಅಂದ್ರೆ ವಾಟರ್ ಇಂದ ಕವರ್ ಆಗಿದೆ. ಸೊ ದಿಸ್ ಒನ್ ಈಸ್ ದಿ ಟ್ರೂ. ನೆಕ್ಸ್ಟ್ ಡಿ, ದ ಕೋರ್ ಅಂಡ್ ಮ್ಯಾಂಟಲ್ ಫಾರ್ಮ್ ದಿ ಲಿಥೋಸ್ಫಿಯರ್. ಓಕೆ, ಯಾವುದು ಕೋರ್ ಮತ್ತೆ ಮೆಂಟಲ್ ಇಂದ ಏನ್ ಫಾರ್ಮ್ ಆಗತ್ತೆ ಅಂದ್ರೆ ಲಿಥೋಸ್ಫಿಯರ್ ಫಾರ್ಮ್ ಆಗುತ್ತೆ. ದಿಸ್ ಒನ್ ಇಸ್ ದಿ ಟ್ರೂ. ನೆಕ್ಸ್ಟ್ ಇ, ಆಕ್ಸಿಜನ್ ಈಸ್ ಪ್ರೆಸೆಂಟ್ ಇನ್ ದಿ ಏರ್ ಇನ್ ಲಾರ್ಜ್ ಅಮೌಂಟ್. ಓಕೆ, ದಿಸ್ ಒನ್ ಇಸ್ ದಿ ಫಾಲ್ಸ್, ಬಿಕಾಸ್ ನೈಟ್ರೋಜನ್ ಈಸ್ ಪ್ರೆಸೆಂಟ್ ಇನ್ ದಿ ಏರ್ ಇನ್ ಲಾರ್ಜ್ ಅಮೌಂಟ್. 78% ಅಷ್ಟು ಏನಿರುತ್ತೆ ಅಂದ್ರೆ ನೈಟ್ರೋಜನ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಮ್ಯಾಚ್ ದಿ ಫಾಲೋವಿಂಗ್ ಇನ್ ದಟ್ ಎ ಕ್ರಸ್ಟ್. ಓಕೆ, ಕ್ರಸ್ಟ್ ಗೆ ಯಾವ್ದು ಮ್ಯಾಚ್ ಆಗತ್ತೆ ಅಂದ್ರೆ ಓಷನ್ ಫ್ಲೋರ್ ಏನಾಗತ್ತೆ ಅಂದ್ರೆ ಮ್ಯಾಚ್ ಆಗತ್ತೆ. ಅಂದ್ರೆ ಭೂಮಿ ಮೇಲಿರುವಂತ ಪದರ ಯಾವ್ದಂದ್ರೆ ಕ್ರಸ್ಟ್. ಓಕೆ, ಈ ಕ್ರಸ್ಟ್ ಮೇಲ್ಗಡೆ ಏನ್ ಬಿಲ್ಡ್ ಏನ್ ಇರುತ್ತೆ ಅಂದ್ರೆ ಓಷನ್ ಎಲ್ಲ ಇರುತ್ತೆ, ರಿವರ್ಸ್ ಓಷನ್ ಫ್ಲೋರ್ ಇರುತ್ತೆ. ನೆಕ್ಸ್ಟ್ ಬಿ, ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ನೀಡೆಡ್ ಫಾರ್ ದಿ ಫೋಟೋಸಿಂಥೆಸಿಸ್ ಪ್ರೊಸೆಸ್. ಓಕೆ, ಪ್ಲಾಂಟ್ಸ್ ಅಲ್ಲಿ ಯಾವ್ದಾಗತ್ತೆ ಫೋಟೋಸಿಂಥೆಸ್ ಪ್ರೊಸೆಸ್ ಆಗತ್ತೆ, ಅದಕ್ಕೆ ಮೇನ್ ಯಾವ್ದು ಬೇಕು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು. ನೆಕ್ಸ್ಟ್ ಸಿ, ವಾಟರ್ ವೆಪರ್. ಓಕೆ, ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ವಾಟರ್ ವೆಪರ್ಸ್ ಏನ್ ಮಾಡುತ್ತೆ ಅಂದ್ರೆ ದೀಸ್ ಮೇಂಟೈನ್ಸ್ ದಿ ಟೆಂಪರೇಚರ್. ಟೆಂಪರೇಚರ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ತಾಪಮಾನವನ್ನ ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಸಿ, ಗ್ಲಾಸರೀಸ್. ಓಕೆ, ಅಂದ್ರೆ ಹಿಮನದಿಗಳು ಅಂತ ಹೇಳ್ತೀವಿ. ಹಿಮನದಿಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಹೈಡ್ರೋಸ್ಫಿಯರ್. ಓಕೆ, ಹೈಡ್ರೋಸ್ಫಿಯರ್ ಇಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ ವಾಟರ್. ಓಕೆ, ಹೈಡ್ರೋಸ್ಫಿಯರ್ ಅಲ್ಲಿ ಏನಿರುತ್ತೆ ಅಂದ್ರೆ ನೀರಿಂದ. ಓಕೆ, ಗ್ಲಾಸರೀಸ್ ಹಿಮನದಿಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಹೈಡ್ರೋಸ್ಫಿಯರ್ ಅಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಇ, ನೈಟ್ರೋಜನ್. ಓಕೆ, ನೈಟ್ರೋಜನ್ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಲ್ಲಿದೆ ಅಂದ್ರೆ 78%. ಓಕೆ, ದಿಸ್ ಒನ್ ಈಸ್ ಪ್ರೆಸೆಂಟ್ ಇನ್ ದಿ ಏರ್ ಇನ್ ಅ ಲಾರ್ಜ್ ಅಮೌಂಟ್. ಹೌ ಮಚ್? 78%. ನೆಕ್ಸ್ಟ್ ಫೋರ್ತ್ ಒನ್, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್. ಓಕೆ, ಕೆಳಗಡೆ ಏನ್ ಮಾಡಿದ್ರೆ ಕ್ವಶನ್ಸ್ ಕೊಟ್ಟಿದ್ದಾರೆ, ನೀವು ಓಕೆ ಆನ್ಸರ್ಸ್ ಮಾಡಬೇಕು. ಇನ್ ದಟ್ ಫಸ್ಟ್ ಒನ್ ಎ, ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ದಿ ಟರ್ನ್ ಲಿಥೋಸ್ಫಿಯರ್. ಓಕೆ, ಲಿಥೋಸ್ಫಿಯರ್ ಅಂದ್ರೆ ಏನು ಅಂತ ನೀವೇನ್ ಲಿಥೋಸ್ಫಿಯರ್ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡಿರಿ ಅಂತ ಕೇಳಿದ್ದಾರೆ. ಸೊ ಸಿ, ಲಿಥೋಸ್ಫಿಯರ್ ಮೀನ್ಸ್ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಭೂವಲಯ ಅಂತ ಹೇಳ್ತೀವಿ. ಸಿ ಹಿಯರ್, ದ ಲಿಥೋಸ್ಫಿಯರ್ ಇಸ್ ದಿ ಸಾಲಿಡ್ ಔಟರ್ ಪಾರ್ಟ್ ಆಫ್ ದಿ ಅರ್ತ್. ಭೂಮಿಯ ಅತ್ಯಂತ ಮೇಲ್ಭಾಗವಾದ ಸಾಲಿಡ್, ಓಕೆ, ಘನ ಯಾವ್ದು ಪಾರ್ಟ್ ಯಾವುದು ಅಂದ್ರೆ ಲಿಥೋಸ್ಫಿಯರ್. ಇಟ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಟು ಅಸ್ ಆಟ್ ಇಟ್ ಪ್ರೊವೈಡ್ಸ್
स्पेस फॉर बिल्डिंग सेटलमेंट्स सॉइल फॉर अग्रिकल्चर मिनरल्स एंड अदर नेचुरल रिसोर्सेस लिथोस्फीयर अंदर लिथोस्फीयर इट इज दि आउटर पार्ट ऑफ दि अर्थ आउटर पार्ट ऑफ दि अर्थ मत प्रोवाइड अद्रे बिल्डिंग्स बिल्ड मार्लिकागिरबहुदु अथवा अग्रिकल्चर कृषि मार्लिके मण्णु आगिरबहुदु अथवा मिनरल्स अथवा नेचुरल रिसोर्सेस एल्लिंद पडितीवि अंद्रे लिथोस्फीयर इंद पडितीवि नेक्स्ट बी क्वेश्चन एक्सप्लेन दि फीचर्स ऑफ बायोस्फीयर ओके बायोस्फीयर मीन्स कन्नडदल्लि नावु एनु अंत हेळ्तीवि जीवगोळ अंत हेळ्तीवि अवरु एनु केळिदारे इदरदु जीवगोळद्दु फीचर्स याव रीति इदे अंत केळिदारे सी बायोस्फीयर इज दि पार्ट ऑफ दि अर्थ Where life exists, including water, land, and air. ಈ ಜೀವಗಳದಲ್ಲಿ ಏನೇನಿರುತ್ತೆ ಅಂದ್ರೆ ನೀರು ಭೂಮಿ ಮತ್ತು ಗಾಳಿ ಇರುತ್ತೆ ನೆಕ್ಸ್ಟ್ ಇಟ್ ಈಸ್ ಕಂಪೋಸ್ಡ್ ಆಫ್ ಆಲ್ ದಿ ಲಿವಿಂಗ್ ಆರ್ಗಾನಿಸಮ್ಸ್ ಅಂಡ್ ದ ಎನ್ವಿರಾನ್ಮೆಂಟ್ ಇನ್ ವಿಚ್ ದೇ ಲೈವ್ ಓಕೆ ಇಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲಾ ಲಿವಿಂಗ್ ಥಿಂಗ್ಸ್ ಓಕೆ ನಾವು ನೀವು ಪ್ರಾಣಿ ಪಕ್ಷಿಗಳು ನಾವೆಲ್ಲರೂ ಎಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಬಯೋಸ್ಫಿಯರ್ ಅಲ್ಲಿ ಓಕೆ ಈ ಬಯೋಸ್ಫಿಯರ್ ನಮಗೆ ಏನ್ ಮಾಡುತ್ತೆ ಅಂದ್ರೆ ಒಂದು ಸುಟೇಬಲ್ ಎನ್ವಿರಾನ್ಮೆಂಟ್ ಅನ್ನ ಕೊಡುತ್ತೆ ನೆಕ್ಸ್ಟ್ ಸಿಯರ್ ರೈಟ್ ದೀಸ್ ಟೂ ಪಾಯಿಂಟ್ಸ್ ಅಂಡ್ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಹಿಯರ್ ದ ಲಿಥೋಸ್ಫಿಯರ್ ಹೈಡ್ರೋಸ್ಫಿಯರ್ ಅಂಡ್ ಅಟ್ಮಾಸ್ಫಿಯರ್ ಇಂಟ್ರಾಕ್ಟ್ ಟು ಕ್ರಿಯೇಟ್ ದಿ ಫಿಸಿಕಲ್ ಎನ್ವಿರಾನ್ಮೆಂಟ್ ಆಫ್ ದಿ ಬಯೋಸ್ಫಿಯರ್ ಓಕೆ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫೀಚರ್ ಓಕೆ ಈ ಬಯೋಸ್ಫಿಯರ್ ಇದು ಫೀಚರ್ ನೆಕ್ಸ್ಟ್ ಸಿ ಡಿಸ್ಕ್ರೈಬ್ ದಿ ವಾಟರ್ ಸೈಕಲ್ ಓಕೆ ಯಾವ ರೀತಿಯಾಗಿ ಜಲಚಕ್ರ ಅಂತ ಹೇಳ್ತೀವಿ ಕನ್ನಡದಲ್ಲಿ ವಾಟರ್ ಸೈಕಲ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಸೊ ಸ್ಟಾರ್ಟ್ ಫ್ರಮ್ ಹಿಯರ್ ವಾಟರ್ ಫ್ರಮ್ ದಿ ವಾಟರ್ ಬಾಡೀಸ್ ಇವಾಪರೇಟ್ಸ್ ಡ್ಯೂ ಟು ದಿ ಹೀಟ್ ಆಫ್ ದಿ ಸನ್ ಅಂಡ್ ರೈಸಸ್ ಇನ್ ದಿ ಏರ್ ಆಸ್ ವಾಟರ್ ವೆಪರ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಇವಾಪರೇಷನ್ ಫಸ್ಟ್ ವಾಟರ್ ಏನಾಗುತ್ತೆ ಅಂದ್ರೆ ಸೂರ್ಯನ ಬಿಸಿಲಿಂದ ಏನಾಗುತ್ತೆ ಅಂದ್ರೆ ಇವಾಪರೇಟ್ ಆವಿ ಆಗುತ್ತೆ ನೆಕ್ಸ್ಟ್ ಆಸ್ ದ ವಾಟರ್ ವೆಪರ್ ರೈಸಸ್ ಇಟ್ ಎಕ್ಸ್ಪಾಂಡ್ಸ್ ಅಂಡ್ ಕೂಲ್ಸ್ ಓಕೆ ವಾಟರ್ ವೆಪರ್ ರೈಸ್ ಆಗಿ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ಯಾಂಡ್ ಮತ್ತು ಕೂಲ್ ಆಗುತ್ತೆ ತಣ್ಣಗಾಗುತ್ತೆ ನೆಕ್ಸ್ಟ್ ಕೂಲ್ ಏರ್ ಕೆನಾಟ್ ಹೋಲ್ಡ್ ಆಸ್ ಮಚ್ ಮಾಯಿಶ್ಚರ್ ಆಸ್ ವಾರ್ಮ್ ಏರ್ ಓಕೆ ನೀವೇನ್ ಮಾಡ್ಬೇಕಂದ್ರೆ ವಾಟರ್ ಸೈಕಲ್ ಅನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಸಿ ಇಯರ್ ಪ್ರಿಸಿಪಿಟೇಷನ್ ಅಂಡ್ ಫಾಲ್ ಟು ದಿ ಗ್ರೌಂಡ್ ಆಸ್ ರೇನ್ ಸ್ಲೀಟ್ ಅಂಡ್ ಸ್ನೋ ಯಾವ ರೀತಿಯಾಗಿ ಭೂಮಿ ಮೇಲಿರುವಂತ ನೀರು ಆವಿಯಾಗಿ ಮತ್ತೆ ಮಳೆ ರೂಪದಲ್ಲಿ ಭೂಮಿಗೆ ವಾಪಸ್ ಬರುತ್ತೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ದಿಸ್ ಈಸ್ ದಿ ವಾಟರ್ ಸೈಕಲ್ ಸೊ ರೈಟ್ ಅಪ್ ಟು ಹಿಯರ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಡಿಫೈನ್ ಎನ್ವಿರಾನ್ಮೆಂಟ್ ವಾಟ್ ಫಾರ್ಮ್ ಅ ಪಾರ್ಟ್ ಆಫ್ ದ ಅರ್ಥ್ಸ್ ಎನ್ವಿರಾನ್ಮೆಂಟ್ ಓಕೆ ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ ಅಂದ್ರೆ ಏನು ಅಂತ ಡಿಫೈನ್ ಮಾಡ್ಬೇಕು ಸಿಯರ್ ದ ಕಂಡೀಷನ್ಸ್ ಇನ್ ವಿಚ್ ಅ ಪರ್ಸನ್ ಆನ್ ಅನಿಮಲ್ ಆರ್ ಅ ಪ್ಲಾಂಟ್ ಲೈವ್ಸ್ ಓಕೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಓಕೆ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಪಾರ್ಟ್ ಆಫ್ ದಿ ಫಾರ್ಮ್ ಯಾವ್ದಿರುತ್ತೆ ಅಂದ್ರೆ ದ ಅರ್ಥ್ ಎನ್ವಿರಾನ್ಮೆಂಟ್ ಈಸ್ ದಿ ನ್ಯಾಚುರಲ್ ವರ್ಲ್ಡ್ ಇನ್ಕ್ಲೂಡಿಂಗ್ ದಿ ಲ್ಯಾಂಡ್ ವಾಟರ್ ಏರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಓಕೆ ಇವೆಲ್ಲವೂ ಸೇರಿ ಏನಾಗತ್ತೆ ಅಂದ್ರೆ ಪರಿಸರದ ನಿರ್ಮಾಣ ಆಗುತ್ತೆ ಓಕೆ ದೀಸ್ ಆರ್ ಆಲ್ ಅಬೌಟ್ ದಿ ದೀಸ್ ಕ್ವೆಶ್ಚನ್ಸ್ ಓಕೆ ವಿಲ್ ಕಂಡಕ್ಟ್ ದಿ ಯುನಿಟ್ ಟೆಸ್ಟ್ ಆನ್ ದಿಸ್ ಯುನಿಟ್ ಅವರ್ ಎನ್ವಿರಾನ್ಮೆಂಟ್ ಓಕೆ ಲೆಟರ್ ವಿಲ್ ಅನೌನ್ಸ್ ದಿ ಡೇಟ್ ಓಕೆ ಯಾವಾಗ ನಾವು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನ ನಾವು ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು